ನಮಗೊಂದು ಅತಿ ಸಿಂಹ ಸ್ವಪ್ನ ಇದ್ದಂಗಿದ್ದವ್ ಸರ್ ಅದ್ರ ಅವನು ಮರೀಲಿಕ್ಕೆ ಅಂತ ನಮ್ಮ ಜೀವನದಾಗ ಸಿಕ್ಕಿದ ಮಾಡ್ತಿಲ್ಲ ನಮಗೊಂದು ಅನಿಮಲ ಇದ್ದಂಗೆ ಅಣ್ಣ ಎಲ್ಲ ನಮ್ಮ ಇದನ್ನ ಊಟನ ಹೇಳಿದಾಗ ಇದಕ್ಕಿಂತ ಹೆಚ್ಚು ಹೇಳಿದ್ಲು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಕಣ್ಣೀರಿಡುವ ನನ್ನಿ ಕಥೆಯು ಏಕೋ ಮುಗಿಯದು ಅಯ್ಯೋ ಏಕೋ ಮುಗಿಯದು ಯಾರೇ
దొరకదు కన్నీరిడువ నన్ని కదయు ఏకో ముగియదు అయ్యో ఏకో ముగియదు ಇವರು ಅಕಾಲಿಕ ನಿಧನರಾಗಿದ್ದಾರೆ. ಅವರು ನಮ್ಮ ಸಮಾಜಕ್ಕೆ ಹಾಗೂ ಮುಖಾಕರ ಯಾತ್ರಾ ಕಮಿಟಿ ಅಧ್ಯಕ್ಷರು ಹಾಗೂ ಮುಖಾಕರ ತಾಲೂಕಾ ಗ್ರಾಮಸಭಾ ಅಧ್ಯಕ್ಷರು ಮುಖಾಕರ ಆರಂಭ ರಾಜ್ಯದ ಅಧ್ಯಕ್ಷರು ಇದು ಅಲ್ಲದೆ ಮುಖ್ಯವಾಗಿ ಮುಖಾಕ ಬೌಂಡ್ ಸುಮಾರು 30-40 ವರ್ಷದಿಂದ ಕೆಲಸ ನಡೆಸಿದ್ದಾರೆ. ಇವರ ಅಗಲಿಕೆ ತುಂಬ ನಮ್ಮ ಸಮಾಜಕ್ಕೆ ಹಾಗೂ ಗೋಕಾಕ ನಗರಕ್ಕೆ ಬಹಳ ಆಘಾತವನ್ನುಂಟು ಮಾಡಿದೆ. ದೇವರು ಅವರಿಗೆ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಾಂತಿ ನೆಮ್ಮದಿ ಸುಖ ಕೊಡಲಿ. ಭಗವಂತನ ಪ್ರಾರ್ಥಿಸಿ ಈ ಸಂದರ್ಭದಲ್ಲಿ ದೇವರನ್ನು ಮಾತನಾಡುತ್ತೇವೆ. ಇವತ್ತು ನಮ್ಮನ್ನು ಅಗಲಿದ ಗೋಕಾಕದ ದಿವ್ಯ ಚೇತನ ಶ್ರೀ ಪ್ರಹ್ಲಾದ್ ಸುಂದೋಳಿ ಅವರು ಬಹುಶಃ ಈ ತಮ್ಮ ಜೀವನವನ್ನು ಆದರ್ಶಮಯ ಬದುಕಿಗೆ ಮೀಸಲಿಟ್ಟವರು. ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮದೇ ಆದಂಥ ಗಣನೀಯ ಸೇವೆ ಸಲ್ಲಿಸಿದಂಥ ವ್ಯಕ್ತಿ. ಅದ್ರ ಜೊತೆಗೇ ಒಂದು ರೀತಿ ನಿಷ್ಠುರವಾದಿ. ಬಹುಶಃ ಅವರ ಜೀವನದೊಳಗೆ ಜೀವನದ ನಡೆ ನುಡಿಯೊಳಗೆ ಯಾವತ್ತೂ ಸಹಿತ ತಮ್ಮ ಮನಸ್ಸಿಗೆ ವಿರೋಧವಾದಂಥ ಕೃತಿಗಳು ನೀಡಿದಾಗ ಅದನ್ನು ಖಂಡಿಸುವಂಥ ನೇರ ಸ್ವಭಾವದ ವ್ಯಕ್ತಿ. ಬಹುಶಃ ಅವ್ರ ಸಮಾಜ ಕಷ್ಟ ಅಲ್ಲ, ಅವ್ರ ಕುಟುಂಬ ಕಷ್ಟ ಅಲ್ಲ, ಈ ಎಲ್ಲ ನಾಗರಿಕರಿಗೂ ಸಹಿತ ವಿಶೇಷವಾಗಿ ಗೋಕಾ ತಾಲೂಕಿಗೆ ಒಂದು ತುಂಬಲಾದಂಥ ನಷ್ಟವನ್ನು ಉಂಟು ಮಾಡೈತಿ. ಭಗವಂತ ಬಹುಶಃ ಈ ಅಗಲುವಿಕೆಯಿಂದಾಗಿರುವಂಥ ನೋವನ್ನು ಅವ್ರ ಕುಟುಂಬದಲ್ಲಿ ಸಹಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ. ಸಮಾಜದ ಒಂದು ದೊಡ್ಡ ಆಸ್ತಿಯನ್ನ ಇದು ಕಳ್ಕೊಂಡಂತಹ ಒಂದು ಭಾವನೆಯಲ್ಲಿ ಸಮಾಜ ಸಂಘಟದ ಬ್ರಾಹ್ಮಣ ಸಮಾಜ ಅಷ್ಟೇ ಅಲ್ಲ, ಮತ್ತೆ ಎಲ್ಲ ಸಮಾಜದಾಗೂ ಸುದ್ದ ಎಲ್ಲ ಸಮಾಜದ ಬಾಂಧವರು ಸುದ್ದಾನು ಅವರಿದ್ದಂಥ ಪ್ರೀತಿ ಮೇಲಿದ್ದಂಥ ಪ್ರೀತಿ ವಿಶ್ವಾಸ ಬಹಳ ಒಂದು ಅಪ್ರತಿಮವಾದದ್ದು. ಇಂಥ ಒಂದು ಸಂದರ್ಭದಾಗ ಅವ್ರಿಗೆ ಸಂದರ್ಭದಲ್ಲಿ ಕುಟುಂಬಕ್ಕ ದೇವರು ಇಷ್ಟ ಪಟ್ಟಿರುವಂಥ ಶಕ್ತಿ ಕೊಡುಗೆಯನ್ನು ಪ್ರಯತ್ನಿಸಿದ್ದಾರೆ. ಇವತ್ತಿನ ಈ ಒಂದು ನಮ್ಮನ್ನು ಅಗಲಿ ಹೋದಂಥ ಪ್ರಹ್ಲಾದ್ ಮಧ್ವಾಚಾರ್ಯ ಸುಂದೋಳಿ ಇವರು ನಮ್ಮ ಸಮಾಜಕ್ಕೆ ಬಹಳ ಬೇಕಾಗಿದ್ದವರು. ಸುಮಾರು 73 ಆತ್ಮೀಯವಾಗಿ ನಡ್ಕೊಂಡ್ಬಂದವರು ನಾವು. ಇವತ್ತು ನಮ್ಮಿಂದ ಅವರು ಅಲಗಿದ್ದಾರೆ, ನನಗೆ ಮಾತಾಡೋಕ್ಕೆ ಬರಲ್ಲ. ಆದರೂ ಅವರ ಆತ್ಮಕ್ಕೆ ಶಾಂತಿ ಬೇಡಕ್ಕೆ ನಾನು ದೇವರೇ ಬೇಡ್ಕೊಳ್ತೇನೆ. ಪ್ರಹ್ಲಾದ್ ಸುಂದೋಳಿ ಅವರು ಇವತ್ತಿನ ದಿವಸ ಶ್ರೀಕಂಠವಾಸಿಗಳಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತಾ ಎಲ್ಲ ಸಮಾಜದ ಬಾಂಧವರು ಕೂಡ ಅವರ ಚಿರಶಾಂತಿ ಅದಕ್ಕೆ ಹೋಗ್ತೀವಿ. ನಮ್ಮ ಊರಿನ ಗೌರವಾನ್ವಿತ ವ್ಯಕ್ತಿ ಊರಿನ ಹಿರಿಯರು ನಮ್ಮ ಜಾತ್ರಾ ಕಮಿಟಿಯ ಸದಸ್ಯರಾದಂಥ ಪ್ರಹ್ಲಾದ್ ಸುಂದೋಳಿ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಅವರ ಸೇವೆ ನಮ್ಮ ಊರಿಗೆ ಅಮೂಲ್ಯವಾದದ್ದು. ಅವರ ವ್ಯಕ್ತಿತ್ವವನ್ನು ನೋಡಬೇಕಾದರೆ ಜನಸಾಗರ ಇಂದು ನೋಡಿದಂಥ ಅಂತ್ಯಕ್ರಿಯೆ ಜನಸಾಗರವೇ ಕೂಡಿದೆ. ಇಂಥ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ನಾವು ದುಃಖಿತರಾಗಿದ್ದೇವೆ. ಅದು ಅವರ ಕುಟುಂಬಕ್ಕೆ ಭಗವಂತನು ಶಾಂತಿಯನ್ನು ನೀಡಿದೆ ಅಂತ ನಮ್ಮ ಜಾತ್ರಾ ಕಮಿಟಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ.